ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಬೆಳ್ಮಣ್ಣಲ್ಲಿ ಶುರುವಾಯಿತು ಬಿಜೆಪಿ ಕಾಂಗ್ರೆಸ್ ಪೊಲಿಟಿಕಲ್ ದಂಗಲ್ ಇವರು ಪಕ್ಷಕ್ಕೆ ನೀಡಿದ ಸುದೀರ್ಘ ಸೇವೆಗೆ ಸಿಗುತ್ತಾ ಗ್ರೀನ್ ಸಿಗ್ನಲ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗುತ್ತಾ ಪಕ್ಷದ ನಾಯಕರಿಗೆ ದೊಡ್ಡ ಸವಾಲು ಪ್ರಬಲ ಅಂತಲ್ಲ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಖಂಡಿತ ಆಕಾಂಕ್ಷಿ ನಾನು ಈ ಬಾರಿ ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಈ ಕ್ಷೇತ್ರಕ್ಕೆ ಕಣಕ್ಕಿಳಿಯಲು ಉತ್ಸುಕನಾಗಿದ್ದೇನೆ ಸೇವೆ ಮತ್ತು ನನ್ನ ಸುದೀರ್ಘ ಸಾಮಾಜಿಕ ಜೀವನವನ್ನು ಪರಿಗಣಿಸಿ ನಮ್ಮ ಪಕ್ಷ ಅವಕಾಶ ಕೊಟ್ಟಲ್ಲಿ ಸ್ಪರ್ಧಿಸಲಿಕ್ಕೆ ನಾನು ಇಚ್ಛಿಸುತ್ತೇನೆ ಈ ಸಲ ಜನರಲ್ ಇದೆ ಸ್ಪರ್ಧಿ ಅಂತ ಅಲ್ಲ ಪಕ್ಷಾವಕಾಶ ಮಾಡಿಕೊಟ್ರೆ ನನಗೆ ಆಸಕ್ತಿ ಇದೆ ಖಂಡಿತವಾಗ್ಲೂ ಆಕಾಂಕ್ಷಿ ಅಂತ ಅಲ್ಲ ನಮ್ಮ ಪಕ್ಷದ ಮತ್ತು ಕಾರ್ಯಕರ್ತರ ತೀರ್ಮಾನ ಅಂತಿಮ ನಾನು ಒಂದು 20 ವರ್ಷದಿಂದ ಸಕ್ರಿಯವಾಗಿ ಪಕ್ಷದಲ್ಲಿ ದುಡಿದೆ 10 ವರ್ಷ ಮುಂಚೆ ಸಹ ಜಿಲ್ಲಾ ಪಂಚಾಯತಿಗೆ ಸೀಟ್ ಕೇಳಿದ್ದೇನೆ ಆ ಸಮಯದಲ್ಲಿ ಸಿಗಲಿಲ್ಲ ನನಗೆ ಈ ಸಲ ಒಂದು ಅವಕಾಶ ಇತ್ತು ಕೊಟ್ಟು ನಾನು ಖಂಡಿತವಾಗಿಯೂ ಕ್ಷೇತ್ರಕ್ಕೆ ನ್ಯಾಯ ಕೊಡಲಿಕ್ಕೆ ಬದ್ಧನಾಗಿದ್ದೇನೆ ಸ ನಮಗೆ ಬಿ ಫಾರ್ಮ್ ಕೊಡಬೇಕು ಹಾಗೆ ಪಕ್ಷ ನಮಗೆ ಬಿ ಫಾರ್ಮ್ ಕೊಟ್ಟರೆ ನಾನು ಖಂಡಿತ ಸ್ಪರ್ಧಿಸ್ತೇನೆ ಈ ಸಲ ಜನರು ಸ್ವಲ್ಪ ನಮ್ಮ ಕಡೆ ವಾಲಿದ್ದಾರೆ ಪಕ್ಷ ಅವಕಾಶ ಕೊಟ್ಟರೆ ಮತ್ತೆ ಬೇರೆ ಯಾರು ಇಂಟರೆಸ್ಟೆಡ್ ಇಲ್ಲದಿದ್ರೆ ಮತ್ತೆ ನೋಡಬೇಕು ಒಂದಂತ ಸ್ಪಷ್ಟಪಡಿಸುತ್ತೇನೆ ಈ ಜಿಲ್ಲಾ ಪಂಚಾಯತ್ಗೆ ಚುನಾವಣೆಗೆ ನಾನು ಬೆಳ್ಮಣ್ಣಿನಿಂದ ಆಕಾಂಕ್ಷಿ ಅಲ್ಲ ಮತ್ತೆ ನಮ್ಮ ಪಕ್ಷ ಯಾರನ್ನು ಸೂಚಿಸುತ್ತದೆ ಅವರ ಪರವಾಗಿ ಖಂಡಿತ ನಾವು ದುಡಿತೇವೆ ಯಾವುದೇ ಇದರಲ್ಲಿ ವ್ಯತ್ಯಾಸ ಇಲ್ಲ ರಾಜಕಾರಣ ಕ್ಷೇತ್ರದಲ್ಲಿ ಅವಕಾಶ ಯಾವಾಗ ಸಿಗುತ್ತದೋ ಎಂದು ಪ್ರಯತ್ನ ಮಾಡುವುದೇನು ತಪ್ಪಲ್ಲ ಸಮಯ ಸಂದರ್ಭ ಒದಗಿ ಬಂದಾಗ ಅವಕಾಶಗಳನ್ನು ಬಾಚಿ ಪಡೆದುಕೊಳ್ಳಬೇಕೆಂಬುದನ್ನು ನಾಣ್ಣುಡಿಗಳೇ ತಿಳಿ ಹೇಳುತ್ತವೆ ಒಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ರಾಜಕೀಯ ಪಕ್ಷದಲ್ಲಿ ಆಕಾಂಕ್ಷಿಗಳು ಹೆಚ್ಚೇ ಇರುತ್ತಾರೆ ಇನ್ನು ನಾವು ಹೇಳ ಹೊರಟಿರುವ ಜಿಲ್ಲಾ ಪಂಚಾಯತ್ ಅವಲೋಕನದ ಕ್ಷೇತ್ರ ಬೆಳ್ಮಣ್ ಮುಣಕೂರು ಕ್ಷೇತ್ರ ಅಷ್ಟಕ್ಕೂ ಈ ಕ್ಷೇತ್ರದಲ್ಲೇ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಎಷ್ಟಿದೆ ನಿಮಗೆ ಗೊತ್ತೇ ಸಾಮಾನ್ಯ ಕ್ಷೇತ್ರವಾಗಿ ಘೋಷಣೆಯಾಗಿರುವ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಜೈರಾಮ್ ಸಾಲ್ಯಾನ್ ಬೋಳಾ ಸದಾಶಿವ ಶೆಟ್ಟಿ ಸತ್ಯಶಂಕರ ಶೆಟ್ಟಿ ಕಳೆದ ಬಾರಿಯ ಜಿಲ್ಲಾ ಪಂಚಾಯತ್ ಸದಸ್ಯ ರೇಷ್ಮಾ ಶೆಟ್ಟಿ ಸೂರ್ಯಕಾಂತ ಶೆಟ್ಟಿ ಮೋಹನ್ ದಾಸ್ ಶೆಟ್ಟಿ ಸತೀಶ್ ಪೂಜಾರಿ ಶಂಕರ್ ಕುಂದರ್ ಆಕಾಂಕ್ಷಿಗಳಾಗಿದ್ದಾರೆ ಈ ಕ್ಷೇತ್ರದ ಗದ್ದುಗೆ ಪಡೆಯಲು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಬರೋಬ್ಬರಿ 11 ಮಂದಿ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿದ್ದಾರೆ ಈಗ ನಾವು ಗಮನಿಸಿದ ಮಟ್ಟಿಗೆ ಒಂದು 10 ರಷ್ಟು ಅಭ್ಯರ್ಥಿಗಳು ಇದ್ದಾರೆ ಈಗ ನಮಗೆ ಸ್ಥಾನ ಬೇಕು ನಮಗೆ ಸ್ಥಾನ ಬೇಕು ಅಂತ ಈಗ ಅದರಲ್ಲಿ ಬೇರೆಯವರಿಗೆ ಸಿಕ್ಕಿದ್ರೆ ತಾವು ತಮ್ಮ ನಿಲುವು ಏನು ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗೋದು ಸಹಜ ಯಾಕೆಂದರೆ ಪಕ್ಷ ಬೆಳೆದಿದೆ ಪಕ್ಷ ಬೆಳೆದು ಎಲ್ಲ ಕಡೆಯಿಂದಲೂ ಅಭ್ಯರ್ಥಿಗಳು ಇದ್ದಾರೆ ಆದರೆ ನಾನು ಒಬ್ಬ ಆಕಾಂಕ್ಷಿ ಮತ್ತು ಉಳಿದ ಯಾರಿಗೂ ಒಂದು ಪಕ್ಷದ ವತಿಯಿಂದ ಟಿಕೆಟನ್ನು ಕೊಟ್ಟರೆ ಖಂಡಿತ ಅದರಲ್ಲೇನು ಬೇಸರ ಮಾಡೋದಾಗಲಿ ಅಥವಾ ಪಕ್ಷ ಬೇಕಾದಷ್ಟು ನಮಗೆ ಅವಕಾಶಗಳನ್ನು ಕೊಟ್ಟಿದೆ ಪಂಚಾಯತ್ ಅಧ್ಯಕ್ಷನಾಗಿ ತಾಲೂಕು ಪಂಚಾಯತ್ ಮೆಂಬರ್ ಆಗಿ ಎರಡು ಸಾರಿ ಮತ್ತು ಪ್ರತಿಯೊಂದರಲ್ಲಿಯೂ ನಾವು ಪಕ್ಷಕ್ಕಾಗಿ ನಾವು ದುಡಿದಿದೆ ಪಕ್ಷದ ಒಂದು ನಮಗೆ ಋಣ ಉಂಟು ಹಾಗಾಗಿ ನಾವು ಕೂಡ ಈಗಲೂ ಕೂಡ ಪಕ್ಷದ ಜವಾಬ್ದಾರಿಯಲ್ಲಿ ತಾಲೂಕಿನ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ ಪಕ್ಷ 2000ರಲ್ಲಿ ನಾವು 94ರಲ್ಲಿ ಪಂಚಾಯತ್ ಮೆಂಬರ್ ಆಗಿ 2000ರಲ್ಲಿ ಯಾರೂ ಇಲ್ಲದ ಟೈಮ್ನಲ್ಲಿ ನಾವು ನಮ್ಮನ್ನು ಕಾಂತಾವರ ಮತ್ತು ಬೋಳದ ಜನತೆ ಒಬ್ಬರನ್ನು ಆರಿಸಿದ್ದಾರೆ ಎಲ್ಲ ಕಾರ್ಯಕರ್ತರು ಮತ್ತು ಊರಿನ ಹಿರಿಯರ ಸಹಕಾರದಿಂದ ನಾವು ಮೊತ್ತ ಮೊದಲನೇದಾಗಿ ತಾರ್ಕಳ ತಾಲೂಕು ಪಂಚಾಯತ್ನಲ್ಲಿ ಮೊತ್ತ ಮೊದಲನೇದಾಗಿ ನಾನು ಸದಸ್ಯನಾಗಿದ್ದೇನೆ ಹಾಗಾಗಿ ನಾನು ಇಷ್ಟು ವರ್ಷದಿಂದಲೂ ಪಕ್ಷಕ್ಕೆ ಯಾವುದೇ ಒತ್ತಡ ತರಲಿಲ್ಲ ಸೀಟು ಬೇಕು ಅಥವಾ ಬ್ಲ್ಯಾಕ್ಮೇಲ್ ತಂತ್ರವನ್ನು ನಾನು ಮಾಡಲಿಲ್ಲ ಇನ್ನೂ ಮಾಡುವುದಿಲ್ಲ ಹಾಗಾಗಿ ಪಕ್ಷ ಯಾವ ತೀರ್ಮಾನ ತಗೊಳ್ತದೆ ಪಕ್ಷದ ವರಿಷ್ಠಾಗೆ ಬಿಟ್ಟ ವಿಷಯ ಜನತಾ ಪಕ್ಷದ ಸುಮಾರು 30 ವರ್ಷದಿಂದ
ಜನತಾ ಪಕ್ಷದಲ್ಲಿ 30 ವರ್ಷದಿಂದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಯ ವಿವಿಧ ಜವಾಬ್ದಾರಿಯಲ್ಲಿ ಕೆಲಸ ಮಾಡುತ್ತಾ ಕಾರ್ಕಳ ಕ್ಷೇತ್ರದ ಬಿಜೆಪಿಯ ಪದಾಧಿಕಾರಿಯಾಗಿ ಜಿಲ್ಲಾ ಪದಾಧಿಕಾರಿಯಾಗಿ ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಈವರೆಗೆ ಒಂದು ಬಾರಿ ಕಂಟೆಸ್ಟ್ ಮಾಡಿದ್ರು ನನಗೆ ಸದಸ್ಯನಾಗುವಂತ ಜಿಲ್ಲಾ ಪಂಚಾಯತ್ ಸದಸ್ಯನಾಗುವಂತ ಅವಕಾಶ ದೊರೆಯಲಿಲ್ಲ ನಾನು ಈ ಬಾರಿ ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಈ ಕ್ಷೇತ್ರಕ್ಕೆ ಕಣಕ್ಕಿಳಿಯಲು ಉತ್ಸುಕನಾಗಿದ್ದೇನೆ ಯಾಕೆಂದರೆ ಇವತ್ತು ಕಾರ್ಯಕರ್ತರಿಗೆ ಅವರ ಸಮಸ್ಯೆಗಳಿಗೆ ಅವರ ವೈಯಕ್ತಿಕವಾದಂತ ತೊಂದರೆಗಳಿಗೆ ಸ್ಪಂದನೆ ನೀಡತಕ್ಕಂತ ಒಬ್ಬ ಪ್ರಬಲ ಜವಾಬ್ದಾರಿಯುತ ನಾಯಕ ಅಥವಾ ಜವಾಬ್ದಾರಿಯುತ ಪ್ರಮುಖ ಬಹಳ ಅಗತ್ಯ ಇದೆ ಅಂತ ಒಂದು ಜವಾಬ್ದಾರಿಯನ್ನು ನಾನು ಮೈಗೂಡಿಸಿಕೊಂಡು ಇವತ್ತು ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಸಕ್ಕಂತ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಮತ್ತು ಅತಿ ಹೆಚ್ಚು ಅನುದಾನವನ್ನು ಈ ಕ್ಷೇತ್ರಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಒದಗಿಸಬೇಕೆಂಬ ನಿಟ್ಟಿನಲ್ಲಿ ನಾನು ಇವತ್ತು ಅಭ್ಯರ್ಥಿಯಾಗಿದ್ದೇನೆ ಪಕ್ಷ ಅವಕಾಶ ಕೊಟ್ಟರೆ ಖಂಡಿತವಾಗಿ ಸ್ಪರ್ಧೆ ಮಾಡ್ತೇನೆ ಕೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಸಾಮಾನ್ಯ ಸ್ಥಾನ ನಿಗದಿಯಾಗಿದೆ ಈ ಕ್ಷೇತ್ರಕ್ಕೆ ತಮಗೆ ಅರ್ಹತೆ ಬಂದಿದ್ದರೆ ಸ್ಥಾನ ಕೊಟ್ಟಲ್ಲಿ ತಾವು ಸ್ಪರ್ಧಿಸಲಿಕ್ಕೆ ಇಚ್ಛಿಸ್ತೀರಾ ಪಕ್ಷ ನನ್ನ ಸೇವಾ ಹಿರಿತನವನ್ನು ಪರಿಗಣಿಸಿ ಈ ಸಲ ರೀಶಫಲ್ ಆಗುವ ಮುಣಕೂರು ಕ್ಷೇತ್ರ ಅಂತ ನಾಮಕರಣ ಆಗಿದೆ ನಾನು ಮುಣಕೂರು ಗ್ರಾಮದಲ್ಲಿ ಸುಮಾರು 30 ವರ್ಷಗಳಿಂದ ಗ್ರಾಮೀಣ ಸೇವೆಯಲ್ಲಿ ತಲ್ಲೀನಾಗಿದ್ದೇನೆ 6 ಬಾರಿ ಪಂಚಾಯತ್ ಸದಸ್ಯನಾಗಿ 2 ಬಾರಿ ಪಂಚಾಯತ್ ಅಧ್ಯಕ್ಷನಾಗಿ ಗ್ರಾಮೀಣ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಈ ಎಲ್ಲ ನನ್ನ ಸೇವೆ ಮತ್ತು ನನ್ನ ಸುದೀರ್ಘ ಸಾಮಾಜಿಕ ಜೀವನವನ್ನು ಪರಿಗಣಿಸಿ ನಮ್ಮ ಪಕ್ಷ ಅವಕಾಶ ಕೊಟ್ಟಲ್ಲಿ ಸ್ಪರ್ಧಿಸಲಿಕ್ಕೆ ನಾನು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮೀಸಲಾತಿ ಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ ತಾವು ಬೆಳಮಣ್ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಪುನಃ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದೀರಾ ಬೆಳಮಣ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹೋದ ಸಲ ಜನರಲ್ ಲೇಡಿ ಬಂದಿತ್ತು ಆಗ ನನಗೆ ಕಾರ್ಯಕರ್ತರು ಮತ್ತು ಪಕ್ಷ ಅವಕಾಶ ಕೊಟ್ಟಿದೆ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ ಈ ಸಲ ಜನರಲ್ ಇದೆ ಸ್ಪರ್ಧಿ ಅಂತ ಅಲ್ಲ ಪಕ್ಷ ಅವಕಾಶ ಮಾಡಿಕೊಟ್ರೆ ನನಗೆ ಆಸಕ್ತಿ ಇದೆ ತಾವು ಕಳೆದ ಬಾರಿಯ 5 ವರ್ಷದ ಅವಧಿಯಲ್ಲಿ ಬೆಳಮಣ್ ಕ್ಷೇತ್ರಕ್ಕೆ ಬೆಳಮಣ್ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಅನುದಾನ ತಂದಿದ್ದೀರಿ ನಮಗೆ ಇರುವಂಥದ್ದು ಬಹಳ ಸೀಮಿತ ಅನುದಾನ ಪ್ರತಿ ವರ್ಷ ಬರುವಂತಹ ಯಾವ ಅನುದಾನ ಇದೆ ಜಿಲ್ಲಾ ಪಂಚಾಯತ್ನ ಯಾವ ಅನುದಾನ ಇದೆ ಅದೆಲ್ಲವನ್ನು ನಾನು ಸಮರ್ಪಕವಾಗಿ ಬಳಕೆ ಆಗುವ ಹಾಗೆ ನೋಡ್ಕೊಂಡಿದ್ದೇನೆ ನಮಗೆ ವಾರ್ಷಿಕವಾಗಿ ಇರುವಂತಹ ಒಂದು 30-40 ಲಕ್ಷದ ಅನುದಾನ ಏನಿದೆ ಅದೆಲ್ಲವನ್ನು ಎಲ್ಲ ಗ್ರಾಮಗಳಿಗೆ ಸರಿಯಾಗಿ ಹಂಚಿದ್ದೇನೆ ಬೆಳಮಣ್ ಕ್ಷೇತ್ರದಲ್ಲಿ ಯಾವೆಲ್ಲ ಅಗತ್ಯದ ಕಾಮಗಾರಿಗಳಿದೆ ಅದಕ್ಕೆಲ್ಲದಕ್ಕೂ ಅನುದಾನ ಒದಗಿಸಿಕೊಡುವಂತಹ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದೆ ಖಂಡಿತವಾಗಲೂ ಆಕಾಂಕ್ಷಿ ಅಂತಲ್ಲ ನಮ್ಮ ಪಕ್ಷದ ಮತ್ತು ಕಾರ್ಯಕರ್ತರ ತೀರ್ಮಾನ ಅಂತಿಮ ಪಕ್ಷ ಹಾಗೂ ಕಾರ್ಯಕರ್ತರು ಅವಕಾಶ ಕೊಟ್ಟರೆ ಖಂಡಿತವಾಗಲೂ ನಾನು ಸ್ಪರ್ಧಿಸಲಿಕ್ಕೆ ಇಚ್ಛೆ ಪಡ್ತೇನೆ ಜಿಲ್ಲಾ ಪಂಚಾಯತ್ ಮೀಸಲಾತಿ ಪಟ್ಟಿ ಈಗಾಗಲೇ ಘೋಷಣೆಯಾಗಿದೆ ತಾವು ಬೆಳಮಣ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಆಕಾಂಕ್ಷಿಯು ಖಂಡಿತ ನಾನು ಸಹ ಆಕಾಂಕ್ಷಿ ಹೌದು ಆದರೆ ಪಕ್ಷದ ಅಭಿಪ್ರಾಯ ಏನು ಬರ್ತದೆ ವರಿಷ್ಠರ ಏನು ವಿಚಾರ ಬರ್ತದೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಆದರೆ ನಾನೊಂದು 10 ವರ್ಷ ಮುಂಚೆ ಸಹ ಜಿಲ್ಲಾ ಪಂಚಾಯತಿಗೆ ಸೀಟ್ ಕೇಳಿದ್ದೇನೆ ಆ ಸಮಯದಲ್ಲಿ ಸಿಗಲಿಲ್ಲ ನನಗೆ ಈ ಸಲ ಒಂದು ಅವಕಾಶ ಇತ್ತು ಕೊಟ್ಟರೆ ನಾನು ಖಂಡಿತವಾಗಿಯೂ ಕ್ಷೇತ್ರಕ್ಕೆ ನ್ಯಾಯ ಪಡಲಿಕ್ಕೆ ಬದ್ಧನಾಗಿದ್ದೇನೆ ಆಮೇಲೆ ನಾನು ಒಂದು 20 ವರ್ಷದಿಂದ ಸಕ್ರಿಯವಾಗಿ ಪಕ್ಷದಲ್ಲಿ ದುಡಿದವನು ನನಗೆ ಅವಕಾಶ ಕೊಟ್ಟು ಖಂಡಿತವಾಗಿ ನಾನು ಯಾವ್ಯಾವ ಹುದ್ದೆಗಳಲ್ಲಿದ್ದೆ ಪಕ್ಷ ನಾನು ಪಕ್ಷದಲ್ಲಿ ಶಕ್ತಿ ಕೇಂದ್ರದ ಬೆಳಮಣ ಶಕ್ತಿಯಿಂದ ಅಧ್ಯಕ್ಷ ಆಗಿದ್ದೆ ಫಸ್ಟಿಗೆ ಅವಾಗ ನಮ್ಮ ಕಾಪು ಕ್ಷೇತ್ರ ಇತ್ತು ಕಾಪು ಕ್ಷೇತ್ರ ಜಿಲ್ಲಾ ಪಂಚಾಯತ್ ಕಾರ್ಕಳ ಇತ್ತು ಆ ಟೈಮಲ್ಲೂ ಬೆಳಮಣ ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿಟ್ಕೊಂಡು ಆ ಸಮಯದಲ್ಲಿ ಪಕ್ಷ ಸಂಘಟನೆಗೆ ತುಂಬ ಕಷ್ಟ ಇತ್ತು ಆ ಸಮಯದಲ್ಲೆಲ್ಲ ತುಂಬ ನಾವು ಪಕ್ಷಕ್ಕೋಸ್ಕರ ದುಡಿದು ಪಕ್ಷವನ್ನು ಸದೃಢಗೊಳಿಸಿದ್ದೇವೆ ಆದ್ದರಿಂದ ಎಲ್ಲ ನಮ್ಮ ಪಕ್ಷದ ವರಿಷ್ಠರ ಗಮನದಲ್ಲಿ ಇದೆ ಇರ್ಬೋದಂತ ನಾನು ನಂಬಿದ್ದೇನೆ ಅದರಿಂದ ಖಂಡಿತವಾಗಿ ನನಗೆ ಕೊಟ್ಟರೆ ನಾನು ಆಕಾಂಕ್ಷ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅದರಲ್ಲಿ ಏನು ಎರಡು
ಕಾಂಗ್ರೆಸ್ ನಿಂದ ಸುಪ್ರಿಯ ಶೆಟ್ಟಿ, ಅನಿತಾ ಡಿಸೋಜಾ ಆಕಾಂಕ್ಷಿಗಳಾಗಿದ್ದಾರೆ. ದೀಪಕ್ ಕೋಟ್ಯನ್ ಕೂಡ ತನ್ನ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಆಕಾಂಕ್ಷಿಗಳಾಗಿದ್ದೇನೆ, ಯಾಕಂದ್ರೆ ಪಕ್ಷ ನಮಗೆ ಬಿ ಫಾರ್ಮ್ ಕೊಡಬೇಕು, ಹಾಗೆ ಪಕ್ಷ ನಮಗೆ ಬಿ ಫಾರ್ಮ್ ಕೊಟ್ಟರೆ ನಾನು ಖಂಡಿತ ಸ್ಪರ್ಧಿಸ್ತೇನೆ. ಕಳೆದ ಅವಧಿಯಲ್ಲಿ 5 ವರ್ಷಗಳ ಅವಧಿಯಲ್ಲಿ ತಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೀರಿ. ಈ ಕ್ಷೇತ್ರದಲ್ಲಿ ತಮಗೆ ಈ ಕ್ಷೇತ್ರದಲ್ಲಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಟ್ಟ ಬಗ್ಗೆ ಏನಾದರೂ ತೃಪ್ತಿ ಇದೆಯಾ? ನಾನು ಮುಂಚಿನ ಸಲ ಅಲ್ಲ, ಮುಂಚಿನ ಸಲ ಲೇಡೀಸ್ ಮಹಿಳೆಯರು ಮೀಸಲಾತಿ, ಅದಕ್ಕೆ ಮುಂಚಿನ ಸಲ 2011 ನಂತರ 2011 ನಂತರ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಆಗ ನಾನು ಮಾಡಿದಂಥ ಕೆಲಸಕ್ಕೆ ನನಗೆ ತುಂಬ ತೃಪ್ತಿ ಉಂಟು. ಯಾಕಂದರೆ ಜನರಿಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂಥದ್ದು ಒಂದು ನೀರು, ಮತ್ತೊಂದು ವಿದ್ಯುತ್, ಮತ್ತೊಂದು ಹೋಗಲಿಕ್ಕೆ ಇರುವಂಥ ಒಂದು ರಸ್ತೆ. ಈ ಮೂರರಲ್ಲಿ ನಾನು ವಿದ್ಯುತ್ ಮತ್ತು ನೀರಿಗೆ ತುಂಬ ಪ್ರಾಶಸ್ತ್ಯ ಕೊಟ್ಟಿದ್ದೇನೆ. ಅದರಲ್ಲಿ ಹೆಚ್ಚಿಗೆ ಏನಂದರೆ ನಾನು ನನ್ನ 5 ವರ್ಷದಲ್ಲಿ 20 ಓವರ್ ಟ್ಯಾಂಕ್, ದೊಡ್ಡ ಓವರ್ ಟ್ಯಾಂಕ್ ಮಾಡಿದೆ, ಓ ಎಚ್ ರಿ ಟ್ಯಾಂಕ್ ಮಾಡಿಸಿದ್ದೇನೆ. ಮತ್ತು ವಿದ್ಯುತ್ ನಮಗೆ ನಿಜವಾಗಿ ಕಾರ್ಕಳದಿಂದ ಪರ್ಪಲೆಯಿಂದ ನಮ್ಮ ಕ್ಷೇತ್ರಕ್ಕೆ ಬರ್ತದೆ, ಅದು 15 ಕಿಲೋಮೀಟ್ರ್ ನಿಜ ಡೆಡ್ ಆಗಿ ಬರ್ತೈತೆ ಇಲ್ಲಿಗೆ. ಅದಕ್ಕೋಸ್ಕರ ನಮ್ಮ ಆಗಿನ ಸಂಸದರಾಗಿದ್ದ ನಾನು ಅವರ ತುಂಬ ಫಾಲೋವರ್ ಆಗಿದ್ದೇನೆ. ಜಯಪ್ರಕಾಶ್ ಹೆಗಡೆಯವರ ಸಹಕಾರದಿಂದ ನಂದಲಿಕೆ ಗೋಳಿಗಟ್ಟೆಯಲ್ಲಿ, ಅಂದರೆ ಬೆಳ್ಮನ್ ಕ್ಷೇತ್ರ ಬರ್ತದೆ ಅದು, ಅಲ್ಲಿ ಗ್ರಾಮ ನಂದಲಿಕೆ, ಅಲ್ಲಿ ಹೊಸ್ತೊಂದು 110 KV ವಿದ್ಯುತ್ನ ಪರಿವರ್ತಕ ಇದು ಸ್ಟೇಷನ್ ನಿರ್ಮಿಸೋಕ್ಕೆ ನನ್ನ ತುಂಬ ಪ್ರಯತ್ನ ಮಾಡಿದ್ದೇನೆ, ಅದು ಸಕ್ಸಸ್ ಕೂಡ ಆಗಿದೆ. ಆನಂತರ ನನ್ನ ಅವಧಿಯಲ್ಲಿ ಪಂಚಾಯತ್ ವಿಂಗಡಣೆ ಆಯಿತು. ಆ ಹೊತ್ತಿನಲ್ಲಿ ನನಗೆ ತುಂಬ ಆಸೆ ಇತ್ತು, ಯಾಕಂದರೆ ನನ್ನ ಒಂದು ಗ್ರಾಮ ಬರೀ ಕಾರ್ಕಳದಲ್ಲೆಲ್ಲ, ಕರ್ನಾಟಕದ ಒಂದು ಸಣ್ಣ ಗ್ರಾಮ ಕೆದಿಂಜೆ. ಆ ಕೆದಿಂಜೆ ಗ್ರಾಮ ಮತ್ತು ನಂದಲಿಕೆಯನ್ನು ನಿಜವಾಗ ಭೌಗೋಳಿಕವಾಗಿ ಕೆದಿಂಜೆ ಮತ್ತು ನಂದಲಿಕೆ, ಮತ್ತು ದೇವಸ್ಥಾನ ನೋಡಿದರೂ ಕೂಡ ನಮಗೆ ನಂದಲಿಕೆನೇ ದೇವಸ್ಥಾನ. ಹಾಗೆ ಎಲ್ಲ ವಿಷಯದಲ್ಲಿ ವಿ ಎ ನೋಡಿದರೂ ನಮಗೆ ನಂದಲಿಕೆ ವಿ ಎ, ಎಲ್ಲ ವಿಷಯದಲ್ಲಿ ನಮಗೆ ನಂದಲಿಕೆ ಇತ್ತು. ಅದಕ್ಕೆ ನಂದಲಿಕೆಯನ್ನು ಒಳಗೊಂಡು ನಮ್ಮ ಕೆದಿಂಜೆಯನ್ನು ಕೆದಿಂಜೆಯನ್ನು ಒಳಗೊಂಡು ನಂದಲಿಕೆ ಗ್ರಾಮ ಪಂಚಾಯತ್ ಆಗುವುದಕ್ಕೆ, ಅದಕ್ಕೆ ಕೂಡ ನಾನು ತುಂಬ ಪ್ರಯತ್ನ ಪಟ್ಟಿದ್ದೇನೆ. ಒಂದನೇದಾಗಿ ಅದಕ್ಕೆ ತುಂಬ ಸಹಕಾರ ಕೊಟ್ಟವರು ಜಯಪ್ರಕಾಶ್ ಹೆಗಡೆಯವರು. ನಮಗೆ ಖಂಡಿತ ನನಗೆ ಅದು ಆತ್ಮವಿಶ್ವಾಸ ಉಂಟು. ಯಾಕೆಂದರೆ ಹೇಳಿದರೆ ನಾವು ಬೇರೆಯವರ ಹಾಗೆಲ್ಲ, ನಮಗೆ ಪ್ರತಿಯೊಬ್ಬರು ಹೇಳ್ತಾರೆ ನೀವು 24x7 ಸರ್ವಿಸ್ ಕೊಡೋರು ಅಂತ. ಯಾಕಂದರೆ ನಾನು 24 ಗಂಟೆ ಕೂಡ ಯಾರು ಜನರು ಕರೆದ್ರೂ ಕೂಡ ಅದು ರಾತ್ರಿ ಅಂತ ಇಲ್ಲ, ಹಾಗಲ್ಲಂದರೆ 24 ಗಂಟೆ ಕೂಡ. ನಾನು ಸ್ವತಃ ಹೇಳೋದಲ್ಲ, ನನ್ನ ಜನರು ಹೇಳ್ತಾರೆ ನೀವು ಸಾಮಾಜಿಕವಾಗಿ ಯಾವ ಮುನ್ಕೂರಿನಲ್ಲಿ ಆಗಲಿ, ಸಂಕಲಗಾರಿ ಬೇಕಾದ ಈಗ ನಿಟ್ಟೆ ನನಗೆ ಬಿಟ್ಟು ಹೋದ ಪ್ರದೇಶ, ಆ ಪ್ರದೇಶದಲ್ಲಿ ಬೇಕಾದರೆ ಹೋಗಿ ಕೇಳಿ. ಎಲ್ಲೇ ಏನಾದರೂ ಒಂದು ಆಕ್ಸಿಡೆಂಟ್ ಆದರೂ, ವಿದ್ಯುತ್ ಇಲ್ಲ ಇದ್ದರೂ, ನೀರಿನ ಪ್ರಾಬ್ಲಮ್, ಯಾವುದೇ ಸಮಸ್ಯೆ ಇದ್ದರೂ ನಾನು 24 ಗಂಟೆ ರಾತ್ರಿ ಹಾಗಲಿ ಇಲ್ಲದೆ ನಾನು ಹೋಗಿ ಶ್ರಮಿಸಿದ್ದೆ. ಈಗ ಕೂಡ ಆ ಕೆಲಸ ಮಾಡ್ತಿದ್ದೆ ನಾನು. ಆದ್ದರಿಂದ ಜನ ಖಂಡಿತ ನನಗೆ ಹೋಗುತ್ತಾಗ್ತಾರೆ. ಪಕ್ಷ ಅವಕಾಶ ಕೊಟ್ಟರೆ ಮತ್ತೆ ಬೇರೆ ಯಾರು ಇಂಟ್ರೆಸ್ಟೆಡ್ ಇಲ್ಲದಿದ್ದರೆ ಮತ್ತೆ ನೋಡಬೇಕು. ಈಗ ನಿಮಗೆ ಅವಕಾಶ ಕೊಟ್ಟರೆ ಆ ಕ್ಷೇತ್ರದಲ್ಲಿ ತಾವು ವಿಜಯಿ ಆಗ್ತೀರಿ ಹೇಳುವ ಒಂದು ವಿಶ್ವಾಸ ಇದೆಯೋ? ಈ ಸಲ ಜನರು ಸ್ವಲ್ಪ ನಮ್ಮ ಕಡೆ ವಾಲಿದ್ದಾರೆ, ಅದರಿಂದ ನಮಗೊಂದು, ನಾವು ಯಾರು ನಮ್ಮ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಪಂಚಾಯತ್ ಯಾರು ಪ್ರತಿನಿಧಿಸಿದ್ರೂ ವಿನ್ ಆಗ್ಬೋದು ಹೇಳೋದೊಂದು ನಂಬಿಕೆ ಇದೆ. ನಾನು ಖಂಡಿತವಾಗಿ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸಿಕ್ಕೆ ಬರ್ತೇನೆ. ನಾನು ಬೆಳ್ಮನ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಆಕಾಂಕ್ಷಿ ಅಲ್ಲ, ಆದರೆ ಪಕ್ಷ ಯಾರನ್ನು ಸೂಚಿಸ್ತದೆ ಅವರ ಪರವಾಗಿ ಖಂಡಿತವಾಗಿಯೂ ನಾವು ನಿರಂತರ ಮೊದಲು ಕೂಡ ದುಡಿದಿದ್ದೇವೆ, ಇನ್ನೂ ಕೂಡ ಪಕ್ಷ ಏನು ನಮಗೆ ಸೂಚನೆ ನೋಡ್ತಾ ಅವರ ಪರವಾಗಿ ದುಡಿತದೆ. ಆದರೆ ನನಗೆ ಈಗಾಗಲೇ ಉಡುಪಿ ಜಿಲ್ಲಾ ಅಧ್ಯಕ್ಷನ ಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟಿದೆ. ಪಕ್ಷ ಗ್ರಾಮ ಪಂಚಾಯತ್ ಸದಸ್ಯನ, ಕಾಂಗ್ರೆಸ್ ಬೆಂಬಲಿತ ಸದಸ್ಯನಾಗಿ ಸ್ಪರ್ಧಿಸಲು ನನಗೆ ಇನ್ನ ಗ್ರಾಮದಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಪಕ್ಷ ಯಾರನ್ನು ಸೂಚಿಸ್ತದೆ ಅವರ ಹಿಂದೆ ನಾವೆಲ್ಲ ವ್ಯವಸ್ಥಿತವಾಗಿ ಅತ್ಯಂತ ತೀಕ್ಷ್ಣವಾಗಿ ಅಥವಾ ಎಲ್ಲ ರೀತಿಯ ಏನು ರೀತಿ ನೀತಿ ರೂಪುರೇಷೆಗಳನ್ನು ಏನು ಮಾಡಿ ನಾವು ಚುನಾವಣೆಯನ್ನು ಎದುರಿಸಲು ಸಿದ್ಧವಾಗಿದ್ದೇವೆ. ಈಗಾಗಲೇ ಕೆಲವು ಹೆಸರುಗಳು ಬರ್ತಾ ಉಂಟು, ಆದರೆ ಪಕ್ಷ ಯಾರನ್ನು ಫೈನಲ್ ಮಾಡ್ತೇವೆ ಅವರ ಪರವಾಗಿ ನಾವು ದುಡಿತೇವೆ. ಈಗಾಗಲೇ BJP ವಿರುದ್ಧ ಜನರು ಏನು ಅವರ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರ ಇದೆ, ಅಲ್ಲಿ ಜನವಿರೋಧ ನೀತಿ ಏನಿದೆ, ಅದರ ವಿರುದ್ಧ ಜನರು ಇದ್ದಾರೆ. ಈ ಬಾರಿ ಖಂಡಿತ ಬೆಳ್ಮನ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಕಾಂಗ್ರೆಸ್ ಪರವಾಗಿ ಬರ್ತದೆ, ಮತ್ತು ಆ ಬರಲಿಕ್ಕೆ ಏನೆಲ್ಲ ಬೇಕು ಕಾರ್ಯರೂಪವನ್ನು ನಾವು ಮಾಡ್ತಾ ಇದ್ದೇವೆ. ಸ್ಥಳೀಯ ಮಟ್ಟದ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೇವಲ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯಲ್ಲಿ ಮಾತ್ರ ನಿಮಗೆ ಸಿಗ್ತಾ ಇದೆ, ತಪ್ಪದೆ ವೀಕ್ಷಿಸಿ. ಕಾರ್ಕಳ, ಹೆಬ್ರಿ, ಮೂಡುಬಿದ್ರೆ ತಾಲೂಕುಗಳ ಯಾವುದೇ ವಾರ್ತಾ ಮಾಹಿತಿಗಳಿದ್ದರೆ ಸಂಪರ್ಕಿಸಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು. ಸ್ವಯಂ ಟೈಮ್ ಸದಾ ನಿಮ್ಮ ಸೇವೆಯಲ್ಲಿ.
ಸಾಕಾರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.